ಸ್ನೇಹಿತರೆ, ಇವತ್ತು ಮೊಬೈಲು ಯಾವ ರೀತಿ ನಮ್ಮನ್ನೆಲ್ಲ ಆಕರ್ಷಣೆಗೊಂಡು ನಮ್ಮನ್ನು ಆಳ್ತಾ ಇದೆ ಅಂದರೆ, ಇವತ್ತು ಹುಟ್ಟಿದಂಥ ಸಣ್ಣ ಸಣ್ಣ ಮಕ್ಕಳುಗಳು ಕೂಡ ಮೊಬೈಲ್ಗೆ ಮಾರು ಹೋಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಕ್ಕಳು, ಇನ್ನೂ ಜಗತ್ತಿಗೆ ಕಂಡು ಬಿಡ್ತಾ ಇರೋವಂಥ ಮಕ್ಕಳು, ಏನೂ ತಿಳಿದೇ ಇರೋ ಮಕ್ಕಳ ಕೈಗೆ ನಾವು ಮೊಬೈಲ್ ಕೊಟ್ಟುಬಿಟ್ಟು ಒಂಥರ ಅವರ ಸುಮ್ಮನಿರ್ತಾರೆ, ಹಠ ಮಾಡ್ತಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಮಕ್ಕಳನ್ನ ಮೊಬೈಲ್ ಜಗತ್ತಿಗೆ ನಾವೇ ಬಲವಂತವಾಗಿ ನೂಕ್ತಾ ಇದ್ದೀವಿ. ಅದರಿಂದ ಮಕ್ಕಳಿಗೆ ಏನು ತೊಂದರೆ ಆಗ್ತಾಯಿದೆ, ಅವರ ಮಿದುಳಿನ ವಿಕಾಸ ಕಮ್ಮಿ ಆಗ್ತಾಯಿದೆ, ಕುಂಠಿತ ಆಗ್ತಾಯಿದೆ, ಜೊತೆಗೆ ಅವರ ಹಾವಭಾವಗಳು ಹಾಳಾಗ್ತಾಯಿದೆ, ಅವರ ಬಾಲ್ಯ ಹಾಳಾಗ್ತಾಯಿದೆ. ಇದಕ್ಕೆಲ್ಲ ಕಾರಣ ನಾವೇ. ಈ ಮೊಬೈಲನ್ನು ಮಾಯಾ ಪೆಟ್ಟಿಗೆಯನ್ನು ಮಕ್ಕಳ ಕೈಲಿ ಕೊಟ್ಬಿಟ್ಟು ಆ ಮಕ್ಕಳ ಬದುಕನ್ನು ಹಾಳು ಮಾಡ್ತಾಯಿದ್ದೀವಿ. ಮಕ್ಕಳು ಯಾವುದಕ್ಕೂ ಕೂಡ ಹೊರಗಿನ ಪ್ರಪಂಚದಲ್ಲಿ ಆಟ ಆಡಬೇಕು, ಅವರ ಬಾಲ್ಯವನ್ನು ಸಂತೋಷವಾಗಿ ಕಳಿಬೇಕು, ಅದರಿಂದ ಅವರ ಮನಸ್ಸು ಮತ್ತು ಮಿದುಳು ವಿಕಾಸಗೊಳ್ಳುತ್ತೆ. ಆದರೆ ನಾವು ಮಾಡ್ತಾ ಇರೋದು ಏನು ಹೇಳಿ, ಮಕ್ಕಳ ಕೈಗೆ ಮೊಬೈಲ್ಗಳನ್ನ ಕೊಟ್ಬಿಟ್ಟು ನಮ್ಮ ಕೆಲಸ ನಾವು ಮಗ್ನರಾಗ್ತಿದ್ದೀವಿ. ಖಂಡಿತ ತಪ್ಪು. ಇದರಿಂದ ಹಲವಾರು ಮಕ್ಕಳಿಗೆ ಮಿದುಳಿನ ತೊಂದರೆ ಆಗ್ತಾಯಿದೆ. ಅದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ. ದಯವಿಟ್ಟು ಈ ವಿಡಿಯೋನ ನೋಡಿ, ಮಕ್ಕಳಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ಕಮ್ಮಿ ಮಾಡಿ. ಕೊಡಲೇಬೇಕು, ಅನಿವಾರ್ಯತೆ. ಇವತ್ತು ಏನಾಗಿದೆ, ಅಷ್ಟೊಂದು ನಾವು ಕೈಲಿಡ್ಕೊಂಡು ನೋಡ್ತಾ ಇದ್ರೆ ನಮ್ಮ ಕೈಯಿಂದ ಮಕ್ಕಳು ಬಂದು ಕಿತ್ಕೊಳ್ತವೆ. ಆದರೆ ಮಕ್ಕಳು ಅದರಲ್ಲೇ ಮುಳುಗೋಗಬಾರ್ದು, ಅದು ನಾವು ಎಚ್ಚರದಿಂದ ನೋಡ್ಕೊಬೇಕಾಗತ್ತೆ. ಮಕ್ಕಳ ಬಾಲ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ನಾವು. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಿಟ್ರು ಸರ್, ಅವ್ರು ನಮ್ಮ ನಾನೇ ಹತ್ರ ಹೋಗ್ಬಿಟ್ರು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ಮನೆಯವ್ರು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಿಟ್ಟು ಹೋಗ್ತಿದ್ದೆ, ತಿಂಡಿ ತಿನ್ನಿಸ್ತಿದ್ರು. ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡಿದ ತಕ್ಷಣ ಆಕಿ ಮೊಬೈಲ್ ನೋಡ್ಕೊಟ್ಬಿಟ್ಟಾಕಿ. ಆಮೇಲೆ ಮೊಬೈಲ್ ಒಂದ್ಸರಿ ಇಟ್ಕೊಂಡ್ಲ ಅಂದ್ರೆ ಗಂಟೆ ಗಟ್ಟಲೆ ಟೂ ಅವರ್ ನೋಡೋಳು ಅವಳು. ನಡುವು ಸ್ವಲ್ಪ ಬಿಟ್ಟು ಆಟ ಆಡ್ತಿದ್ಲು, ಮತ್ ನಾ ಬಂದ ತಕ್ಷಣ ಅಂತೂ ಮೊಬೈಲ್ ಕೇಳ್ತಿದ್ಲು. ಹಠ ಜಾಸ್ತಿ, ಮೊಬೈಲ್ ಕೊಡೋವರೆಗೂ ಹಠ ಅಂದ್ರೆ ಹಠ. ಕೈಯಲ್ಲಿ ಇದ್ದು ಹಿಂಗೆಲ್ಲ ಬಿಸಾಕ್ ಬಿಡ್ತಾಳೆ ಸರ್ ಮೊಬೈಲ್ ಕೊಡೋವರೆಗೂ. ತುಂಬಾನೇ ನೋಡ್ತಾ ಇತ್ತೀಚೆಗೆ ಜಾಸ್ತಿ ಆಗಿದೆ. ಮೊದಲು ಲಾಕ್ಡೌನ್ ಇಂದ ಇನ್ನೂ ಜಾಸ್ತಿ ಜಾಸ್ತಿ ಆಗಿದೆ ಸರ್. ಇದು ರಾತ್ರಿ ಎಲ್ಲ ಮಲ್ಕೊಂಡಿದ್ದಾಗೆಲ್ಲ ಕೈ ಹಿಂಗೆ ಅಲ್ಲಾಡಿಸ್ತಾಳ, ಬೆರಳುಗಳು ಅಳ್ಳಾಡ್ ಸ್ವಲ್ಪ ಹೊತ್ತು ಅಳ್ಳಾಡ್ಸ್ತಾಳೆ, ಆಮೇಲೆ ಹಿಂಗೆ ಇಟ್ಕೊಂಡಿರ್ತಾಳೆ, ಮತ್ತೆ ಅಳ್ಳಾಡ್ಸ್ತಾಳೆ. ನಿನ್ನೆ ಕಡಿಮೆ ಆಗಿತ್ತು ಸರ್. ಈಗ ಮೊಬೈಲ್ ಪ್ರಭಾವದಿಂದ ಬ್ರೈನ್ ಓವರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಮೆದುಳಿಗೆ ಸ್ಟಿಮ್ಯುಲೇಷನ್ ಜಾಸ್ತಿ ಆಗುತ್ತೆ, ಹೆಚ್ಚಾನ ಹೆಚ್ಚಾಗತ್ತೆ. ಸೊ ಮೆದುಳಿಗೆ ಸಮಾಧಾನ ಅನ್ನೋದೇ ಇರಲ್ಲ, ಹೈಪರ್ ಸ್ಟಿಮ್ಯುಲೇಷನ್ ಬ್ರೈನ್. ಹಂಗಾಗಿ ಇದು ಇವೆಲ್ಲ ಮೂಮೆಂಟ್ ಆ ಸ್ಟಿಮ್ಯುಲೇಷನ್ ಪ್ರಭಾವ. ಅದಲ್ದೆ ನೋಡಿ, ಕೈಯು ಕಾಲು ಎಲ್ಲ ಹಂಗೆ ಅಲ್ಲಾಡಿಸ್ತಾಳೆ, ಈ ಕೈನೂ ಅಲ್ಲಾಡಿಸ್ತಾಳೆ ಹಂಗೆ. ಹೈಪರ್ ಸ್ಟಿಮ್ಯುಲೇಷನ್ ಬ್ರೈನ್ ಹೈಪರ್ ಸ್ಟಿಮ್ಯುಲೇಷನ್ ಆದಾಗ ಹೆಚ್ಚು ಮಾತಾಡ್ತಾರೆ, ಬಟ್ ಆ ಮಾತಿಗೆ ಅರ್ಥ ಇಲ್ಲಂಗೆ ಮಾತಾಡ್ತಾರೆ. ಒಂದೊಂದ್ಸರಿ ಏನ್ ಮಾತಾಡ್ತೈತಿ, ಹಾಡಾಡ್ತಿದ್ದೀನಿ ಶಫ ಅಂತ ಹೇಳಿ ಒಂದ್ ಯೂಟ್ಯೂಬ್ ನ ವಿಡಿಯೋ ನೋಡ್ತಾಳೆ ಆ ಹುಡುಗಿದ, ಮತ್ತೆ ಅದೇ ತರ ಆಕ್ಟ್ ಮಾಡ್ತಾಳೆ. ಮತ್ತೆ ಅವ್ರ ಮೊಬೈಲ್ ಒಳಗ್ ನೋಡಿದ್ದು ತಿಳಿತತ್ ಅವ್ರಿಗೆ, ತಲಿಗ್ ಬಡ್ದಂಗ ಆಗತ್ತೆ. ಹೊರಗಡೆ ಮನುಷ್ಯ ನಾರ್ಮಲ್ ಆಗಿ ಮಾತಾಡ್ಸೋದು ತಿಳಿಯಂಗೆ ಇಲ್ಲ, ಹೌದಿಲ್ಲ? ತಿಳ್ಕೊತಾಳೆ ಸರ್, ನಾವ್ ಹೇಳಿದೆಲ್ಲ ಅರ್ಥ ಮಾಡ್ಕೋತಾಳೆ. ಆದ್ರೆ ಅದ್ ಏನ್ ಮಾಡ್ತಾಳಲ್ಲ ಆಕಿ ಶಫ ಅನ್ನೋ ಹುಡುಗಿ ವಿಡಿಯೋ, ಅದನ್ನೇ ನಮಗೆಲ್ಲ ಮಾಡ್ತಾಳೆ. ಆಮೇಲೆ ಈ ಬ್ರೈನ್ ಹೈಪರ್ ಆಕ್ಟಿವಿಟಿ ಹೋಗಿ ಹೋಗಿ ಈಗ ಫಿಟ್ಸ್ ಎಲ್ಲ ಬಂದೈತ್ರಿ. ಫಿಟ್ಸ್ ಬಂದು ನಿಮ್ ಇಸಿಜಿ ಇಜಿ ಒಳಗ್ ಕೂಡ ಫಿಟ್ಸ್ ಬಂದೈತೆ, ಹಿಂಗಾಗಿ ಪ್ರಾಬ್ಲಮ್ ಆಗಿರೋದು. ಈಗ ಫಿಟ್ಸ್ ಮೆಡಿಸಿನ್ ಕೊಡ್ತೀವಿ. ನೀವೇ ಹೇಳ್ತಿದ್ದೀರಲ್ಲ ಹಂಗೆ ಮೊಬೈಲ್ ಬಿಟ್ರೆ ಹುಚ್ಚ ಆಗ್ಬಿಡ್ತಾಳಂತ ನನಗೆ ಅನಿಸ್ತಿತ್ತಂತ, ಹಂಗಾಗತ್ರಿ. ನಿನ್ನೆ 10 ಪೇಷಂಟ್ ಬಂದಾರ ಮೊಬೈಲ್ ಇಂದ, ಒಬ್ಬೊಬ್ಬರದು ಒಂದೊಂದು ಲೆವೆಲ್ಗೆ ಬ್ರೈನ್ ಡ್ಯಾಮೇಜ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋರು. ಯೋಚನೆ ಮಾಡ್ರಿ, ಹಂಗೈತೆ ಎಫೆಕ್ಟ್. ಈಗ ಹೊರಗಾಟ ಆಡಿಸ್ಬೇಕ್ರಿ.